ಹಾಯ್ ಹಲೋ, ನಮಸ್ತೆ ಫ್ರೆಂಡ್ಸ್. ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಮೂರ್ತಿ, ನೀವು ನೋಡ್ತಿದ್ರೆ ಕನ್ನಡ ಟೆಕ್ಕಿನ ಮೂರ್ತಿ. ಫ್ರೆಂಡ್ಸ್, ಈ ವೀಡಿಯೋದಲ್ಲಿ ನಿಮ್ಮ ಮುಂದೆ BPL 4K Ultra HD TV ಜೊತೆ ನಿಮ್ಮ ಮುಂದೆ ಬಂದಿದ್ವಿ. ಇದು BPL TV 4K Ultra HD ಗೂಗಲ್ ಸ್ಮಾರ್ಟ್ LED TV. ಸೊ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ರಿಮೋಟ್ ನೋಡ್ಬೋದು, ಈ ಥರ ಕಾಣಿಸುತ್ತೆ, ಲೆಂತ್ ಆಗಿ ಕಾಣಿಸುತ್ತೆ. ಇದರಲ್ಲಿ ಬಂದು ನಿಮಗೆ ಯೂಟ್ಯೂಬು ಮತ್ತು ಪ್ರೈಮು, ನೆಟ್ಫ್ಲಿಕ್ಸ್, ಗೂಗಲ್ ಪೇ ಎಲ್ಲ ನಿಮಗೆ ಶಾರ್ಟ್ಕಟ್ ಸಿಗುತ್ತೆ. ಸೊ ರಿಮೋಟ್ ತುಂಬಾ ಚೆನ್ನಾಗಿದೆ, ಆಮೇಲೆ ಸೆನ್ಸರ್ ಎಲ್ಲ ನೋಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ನೀವು ಟಿವಿ ನೋಡೋದಾದ್ರೆ ಇದರ ಹೈಲೈಟ್ ಫೀಚರ್ಸ್ ಎಲ್ಲ ಇಲ್ಲೇ ಮೆನ್ಷನ್ ಮಾಡಿದ್ದೀವಿ. ನೆಟ್ ಬಾಡಿ ವಿತ್ BPL ಆನ್ ಆಗ್ತಿದೆ. ಸೊ ಆನ್ ಆಗ್ತಿದ್ದಂಗೆ ಅಲ್ಲಿ ವಿಂಡೋಸ್ ಲೋಗೋ ಬರ್ತಾ ಇದೆ, ಅದೇನು ಗೊತ್ತಿಲ್ಲ ನನಗೆ, ಗೂಗಲ್ ಟಿವಿ ಅಂತ ಹೇಳಿದ್ರು. ಸೊ ಇದು ಓಪನ್ ಆಗ್ತಿದ್ದಂಗೆ ನೋಡ್ಬೋದು, ಸೆಟಪ್ ಎಲ್ಲ ಆಯಿತು. ಇದು ಹೋಮ್ ಸ್ಕ್ರೀನ್ ನೋಡ್ಬೋದು, ಈ ಥರ ಬರುತ್ತೆ, ಎಲ್ಲ ಗೂಗಲ್ ಟಿವಿಯಲ್ಲಿ ಬರುತ್ತಲ್ಲ ಆ ಥರ ಬರುತ್ತೆ. ನೆಕ್ಸ್ಟ್ ನೆಟ್ಫ್ಲಿಕ್ಸು, ಯೂಟ್ಯೂಬು, ಪ್ರೈಮ್ ಎಲ್ಲ ನಿಮಗೆ ಇನ್ಕ್ಲೂಡೆಡ್ ಆಗಿರುತ್ತೆ ಅಪ್ಲಿಕೇಶನ್ನು. ಸೊ ನೀವು ಬೇರೆ ಅಡಿಷ್ನಲ್ ಬೇಕಾದರೂ ನೀವು ಹೋಗಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ನೋಡೋದಾದರೆ ಅಡಿಷ್ನಲ್ ಫೀಚರ್ಸ್ ಸಿಗುತ್ತೆ ಇದರಲ್ಲಿ. ಸೆಟ್ಟಿಂಗಲ್ಲಿ ಕಂಪ್ಲೀಟ್ ಏನೇನು ಔಟ್ಪುಟ್ಸ್ ಇದೆ ಇದರಲ್ಲಿ ಎಲ್ಲ ನೋಡ್ಬೋದು. ಸೊ ಇದು ಬಂದು ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋಸ್ 11 ಬರುತ್ತೆ ಗೂಗಲ್ ಟಿವಿ. ಸೊ ಇದರಲ್ಲಿ ಮೀಡಿಯಾ ಪ್ಲೇಯರು, ಪ್ಲೇಸ್ಟೋರು ಮತ್ತು ಯೂಟ್ಯೂಬ್ ಪ್ರೈಮ್ ವೀಡಿಯೋಸ್ ಎಲ್ಲ ಅಪ್ಲಿಕೇಶನ್ಸು ಸಿಗುತ್ತೆ ಇದರಲ್ಲಿ. ಇದು ರೆಸೊಲ್ಯೂಷನ್ ಬಂದು ಅಲ್ಟ್ರಾ HD ಆಗಿರೋದ್ರಿಂದ 3840x2160 ಪಿಕ್ಸೆಲ್ಸ್ ಬರುತ್ತೆ. ಇದರಲ್ಲಿ ಬಂದು ಕನೆಕ್ಟಿವಿಟಿ 2 USB ಪೋರ್ಟ್ಸು, 3 HDMI ಪೋರ್ಟ್ಸ್ ಇದರಲ್ಲಿ ಬರುತ್ತೆ. ಟೋಟಲಿ ಇದರಲ್ಲಿ ಬಂದು ಔಟ್ಪುಟ್ ಬಂದು ನಿಮಗೆ 20 W ಬರುತ್ತೆ, 10 W ಕೂಡಿ ಲೆಫ್ಟ್ ಆ್ಯಂಡ್ ರೈಟ್ 10 ಬರುತ್ತೆ. ಮತ್ತು ಇದು ಸ್ಕ್ರೀನ್ ರಿಫ್ರೆಶ್ ಬಂದು 60 Hz ರಿಫ್ರೆಶ್ ರೇಟ್ ಆಗಿರುತ್ತೆ ಇದು. ಅದೇ ಥರ ನೋಡೋದಾದ್ರೆ ಇಲ್ಲಿ ಸೆಟ್ಟಿಂಗಲ್ಲಿ ನೋಡ್ಬೋದು, ಸ್ಟೋರೇಜ್ ಎಲ್ಲ ನಿಮಗೆ ನೋಡ್ಬೋದು. ಸ್ಟೋರೇಜ್ ನಿಮಗೆ 12 GB ಸಿಗುತ್ತೆ. ಇಂಟರ್ನಲ್ ಸ್ಟೋರೇಜು ಏನಾದರೂ ಅಪ್ಲಿಕೇಶನ್ ಅವ್ರು ಇನ್ಸ್ಟಾಲ್ ಮಾಡ್ಕೋತೀರ ಅಂದರೆ ಇದರಲ್ಲಿ ಸಿಗುತ್ತೆ ಅಪ್ಲಿಕೇಶನ್ಸ್ ಎಲ್ಲ. ಸೊ ನೆಕ್ಸ್ಟ್ ನೋಡೋದಾದ್ರೆ ಹೋಮ್ ಸ್ಕ್ರೀನ್ ಈ ಥರ ಕಾಣಿಸುತ್ತೆ ನಿಮಗೆ. ಸೊ ಯಾವುದಾದ್ರೂ ನಿಮಗೆ ಲಾಸ್ಟ್ ಇದ್ರ ಪ್ರೈಸು ಇದರಲ್ಲಿ ಬಂದು ನಿಮಗೆ ಡ್ಯುಯಲ್ 5G ಕನೆಕ್ಟಿವಿಟಿ, ಇಂಟರ್ನೆಟ್ ಕನೆಕ್ಟಿವಿಟಿ ಬರುತ್ತೆ. ಅಂದರೆ ಡ್ಯುಯಲ್ ಬ್ಯಾಂಡ್ ಸಪೋರ್ಟ್ ಇದೆ, 5G ಸಪೋರ್ಟ್ ಇದೆ, 2.4 GHz ಎರಡೂ ಸಪೋರ್ಟ್ ಇದೆ ಇದರಲ್ಲಿ. ಸೊ ಒಂದ್ಸರಿ ನಾವು ವೈಫೈ ಕನೆಕ್ಟ್ ಮಾಡಿ ಎಲ್ಲ ವೀಡಿಯೋ ಯಾವ ಥರ ಬರುತ್ತೆ, ಆಡಿಯೋ ಕ್ವಾಲಿಟಿ, ವೀಡಿಯೋ ಎಲ್ಲ ಚೆಕ್ ಮಾಡೋಣ. ಸೊ ಫೈನಲಿ ಕನೆಕ್ಟ್ ಆಯಿತು, ಕನೆಕ್ಟ್ ಮಾಡ್ತಾಯಿದ್ದಂಗೆ ನೋಡೋಣ ಇದರಲ್ಲಿ ಏನು ಯಾವ ಥರ ಪಿಕ್ಚರ್ ಕ್ವಾಲಿಟಿ ಬರುತ್ತೆ ಅಂತ ಒಂದ್ಸರಿ ಯೂಟ್ಯೂಬ್ ಓಪನ್ ಮಾಡಿ ನೋಡೋಣ. ಸೊ ಇದು ಅಲ್ಲಿ ಅಡಿಷ್ನಲ್ ಫೀಚರ್ ಬಂದು ನಿಮ್ಗೆ ಇದ್ರ ಜೊತೆ ನಿಮಗೆ ಮೊಬೈಲಿಂದ ಸ್ಕ್ರೀನ್ ಕಾಸ್ಟ್ ಮಾಡ್ಬೋದು ಡೈರೆಕ್ಟು, ಮತ್ತು ಗೂಗಲ್ ಟಿವಿ ಆಗೋದ್ರಿಂದ ಎಲ್ಲ ನಿಮ್ಮ ಫೇವ್ರೇಟ್ ಕಂಟೆಂಟ್ಸು ಯೂಟ್ಯೂಬಲ್ಲಿ ಸರಿ ಇದ್ರ ಮೂಲಕ ಟಿವಿ ಮೂಲಕ ನೋಡ್ಕೋಬೋದು. ಇದ್ರ ಪಿಕ್ಚರ್ ಕ್ವಾಲಿಟಿ ನೋಡ್ಬೋದು, ತುಂಬಾ Ultra HD ಪಿಕ್ಸೆಲ್ಸ್ ಜಾಸ್ತಿ ಇರೋದ್ರಿಂದ ನಿಮಗೆ ವೀವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ, ಕಲರ್ನೆಸ್ಸು ಮತ್ತು ಕಾಂಟ್ರಾಸ್ಟ್ ಎಲ್ಲ. ಈ ಪ್ರೈಸ್ಗೆ ಓಕೆ ಅಂತ ಹೇಳ್ಬೋದು, ಯಾಕಂದರೆ ಈ ಪ್ರೈಸ್ ಬಂದು ನಿಮಗೆ 29,990 ಆಗುತ್ತೆ ಆಲ್ಮೋಸ್ಟ್. ನೀವು ಅದು ಕಾರ್ಡ್ ಏನಾದರೂ ಯೂಸ್ ಮಾಡ್ತೀರಂದ್ರೆ ಸೊ ನೋಡಿದಲ್ಲ ಫ್ರೆಂಡ್ಸ್, ವಿಡಿಯೋದ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿ, ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿ ಅಂತ ಕಮೆಂಟ್ ಮಾಡಿ. ಸೊ ಇದು ಬಂದು ವಾಲ್ ಮೌಂಟ್ ಸೆಟ್ ಮಾಡಿ ವಾಲ್ ಇದು ಮಾಡ್ತಾ ಇರೋದು. ಸೊ ನೋಡ್ಬೋದು ಔಟ್ಸ್ಪೂ ಸ್ಪೀಕರ್ ಈ ಕಡೆ ಬರುತ್ತೆ ಅದರಲ್ಲಿ. ಸೊ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕೆಲವು ಯಾರೆಲ್ಲ ಬಜೆಟಲ್ಲಿ ಟಿವಿ ನೋಡ್ತಾ ಇದ್ದಾರೆ ಅಂಡರ್ 30,000 ಅಂದರೆ ಇದು ಬೆಸ್ಟು ಅಂತ ಹೇಳ್ಬೋದು, ಯಾಕಂದರೆ ಇದರಲ್ಲಿ ನಿಮ್ಗೆ 2 years ವಾರಂಟಿನೂ ಸಿಗುತ್ತೆ. ಅಂಡರ್ 30,000 ಇದು 4K TV ಬರುತ್ತೆ. ನೀವು ಬ್ರ್ಯಾಂಡಲ್ಲಿ ಹೋಗ್ತೀರಂದರೆ ನಿಮಗೆ ಅಬೌ 30,000 ಮೇಲೇ ಹೋಗ್ಬೇಕು. ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.